ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇರೋದು ಹಳ್ಳಿ ಹೈದ ಹಾಲಿನ ಮಕ್ಕಳ ಚಾನಲ್. ಫ್ರೆಂಡ್ಸ್, ನಮ್ಮ ಹಳ್ಳಿ ಹೈದ ಹಾಲಿನ ಮಕ್ಕಳ ಚಾನಲ್ಗೆ ಎಲ್ಲರೂ ಸ್ವಾಗತ, ಸುಸ್ವಾಗತ. ಫ್ರೆಂಡ್ಸ್, ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ. ಕರ್ನಾಟಕ ಸರ್ಕಾರದ ಕರ್ನಾಟಕ ರಾಜ್ಯ ಆಡಳಿತ ನ್ಯಾಯಮಂಡಳಿಯಲ್ಲಿ ಹೊಸ ನೇಮಕಾತಿ ಆರಂಭವಾಗಿದೆ. ಇಲ್ಲಿ ಟೈಪಿಸ್ಟ್ ಉದ್ಯೋಗ ಅರ್ಜಿಗಾರರಿದ್ದಾರೆ. ಈ ಉದ್ಯೋಗಕ್ಕೆ ಪುರುಷ ಮತ್ತು ಮಹಿಳೆಯರು ಅಪ್ಲೈ ಮಾಡ್ಬೋದು. 10ನೇ ತರಗತಿ ಅಥವಾ ತತ್ಸಮಾನ ಪಾಸಾದರೂ ಅಪ್ಲೈ ಮಾಡ್ಬೋದಾಗಿದೆ. ಇಲ್ಲಿ ಸ್ಯಾಲ್ರಿ ಬಂದುಬಿಟ್ಟು 21,400 ರಿಂದ 42,000 ರೂಪಾಯಿ ಪರ್ ಮಂತ್ ಅಲ್ಲಿ ಇರುತ್ತೆ. ಫ್ರೆಂಡ್ಸ್, ನಿಮಗೆ ಈ ಉದ್ಯೋಗದಲ್ಲಿ ಈ ಉದ್ಯೋಗ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ. ಇಲ್ಲಿ ಎಷ್ಟು ಹುದ್ದೆ ಖಾಲಿವೆ ಮತ್ತು ಯಾರು ಅಪ್ಲೈ ಮಾಡಬೇಕು, ಎಜುಕೇಷನ್ ಏನಾಗಬೇಕು, ಸ್ಯಾಲ್ರಿ ಯಾವ ರೀತಿ ಇರುತ್ತೆ, ಹಾಗೂ ಅಪ್ಲೈ ಮಾಡೋದು ಹೇಗೆ, ಎಲ್ಲವನ್ನು ಸಂಪೂರ್ಣ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತಗೊಂಡು, ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ, ಹಾಗೂ CSE ಬಗ್ಗೆ ಜಾಬ್ ಬಗ್ಗೆ ಸರ್ಕಾರಿ ಮಾಹಿತಿಗಳು ದೊರೆತಿದೆ. ಓಕೆ ಫ್ರೆಂಡ್ಸ್, ಒಂದಿರುವ ಇನ್ಫಾರ್ಮೇಶನ್ ಕೋಣ ನೋಡಿ. ಫ್ರೆಂಡ್ಸ್, ಇದು ಕರ್ನಾಟಕ ಸರ್ಕಾರದ ಕರ್ನಾಟಕ ರಾಜ್ಯ ಆಡಳಿತ ನ್ಯಾಯಮಂಡಳಿಯ ಆಫೀಸಿಯಲ್ ವೆಬ್ಸೈಟ್ ಆಗಿರ್ತದೆ. ಇಲ್ಲಿರ್ತಕ್ಕಂಥ ಹುದ್ದೆಗಳಾಗಿವೆ. ಇಲ್ಲಿ ಅಧಿಸೂಚನೆ ಮತ್ತು ದೈನಂದಿನ ಅಧಿಸೂಚನೆ ನೇಮಕಾತಿ ಪ್ರಮುಖ ತೀರ್ಪುಗಳು ತಂದುಕೊಟ್ಟಿದ್ದಾರೆ. ಇಲ್ಲಿ ಇದ್ರ ಬಗ್ಗೆ ಆಮೇಲೆ ನೋಡೋಣ. ಇವಾಗ ಇಂದಿರವಾಗಿ ಆಫೀಸಲ್ಲಿ ಬಂದ ನೋಟಿಫಿಕೇಶನ್ ಬಂದಿದೆ, ಅದನ್ನ ನೋಡ್ಕೊಂಬರೋಣ. ನೋಡಿ ಫ್ರೆಂಡ್ಸ್, ಮಾಹಿತಿ ರೀತಿ ಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯ ಆಡಳಿತ ನ್ಯಾಯಮಂಡಳಿ, ಕಂದಾಯ ಭವನ, 7ನೇ ಮಹಡಿ, KG ರಸ್ತೆ, ಬೆಂಗಳೂರು ಅಂತ. ಇಲ್ಲಿ ಅಧಿಸೂಚನೆ ಕೊಟ್ಟಿದ್ದಾರೆ. ಇದು ಪ್ರಕಟವಾದ ದಿನಾಂಕ ಬಂದುಬಿಟ್ಟು 26/9/2023 ಆಗಿರುತ್ತದೆ. ಇನ್ನು ಕರ್ನಾಟಕ ರಾಜ್ಯ ಆಡಳಿತ ನ್ಯಾಯಮಂಡಳಿಯ ಕಚೇರಿಯಲ್ಲಿ ಪ್ರಸ್ತುತ ಉಳಿದ ಮೂಲ ವೃಂದದಲ್ಲಿ ಖಾಲಿರುವ 6 ಬೆರಳಚ್ಚುಗಾರ ಹುದ್ದೆಗಳ ನೇರ ನೇಮಕಾತಿ ಅಂತ ಕೊಟ್ಟಿದ್ದಾರೆ. ಇದರ ಬಗ್ಗೆ ಇವಾಗ ಮಾಹಿತಿ ಕೊಡಿ ನೋಡೋಣ ಏನಿದೆ ಅಂತ. ಮೊದಲನೇದಾಗಿ ಇಲ್ಲಿ ಹುದ್ದೆಗಳ ವರ್ಗೀಕರಣ ಕೊಟ್ಟಿದ್ದಾರೆ. ಇಲ್ಲಿ ಮೀಸಲಾತಿಯವರ ಇತರೆ ಮಹಿಳೆ ಗ್ರಾಮೀಣ ಒಟ್ಟು ಹುದ್ದೆ ಕೊಟ್ಟಿದ್ದಾರೆ. ಒಟ್ಟು ಸಾಮಾನ್ಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗದಲ್ಲಿ ಒಟ್ಟು 6 ಹುದ್ದೆಯನ್ನು ಕೊಟ್ಟಿದ್ದಾರೆ. ಹಾಗೆ ನೆಕ್ಸ್ಟ್ ಬಂದರೆ ಸೂಚನೆ ಕೊಟ್ಟಿದ್ದರಲ್ಲಿ ಬೆರಳಚ್ಚುಗಾರರ ಹುದ್ದೆಗೆ ಅಂತಿಮವಾದ ಆಯ್ಕೆಯಾದ ಅಭ್ಯರ್ಥಿಗಳನ್ನು ಕರ್ನಾಟಕ ರಾಜ್ಯ ಆಡಳಿತ ನ್ಯಾಯಮಂಡಳಿಯ ಬೆಂಗಳೂರಿನ ಪ್ರಧಾನ ಪೀಠದಲ್ಲಾಗಲಿ ಅಥವಾ ಬೆಳಗಾವಿ ಅಥವಾ ಕಲಬುರಗಿ ಪೀಠಗಳಲ್ಲಿ ನಿಯೋಜಿಸಿದ್ದೆ ಕೊಟ್ಟಿದ್ದಾರೆ. ಇದು ಜಾಬ್ ಆದ ನಂತರ ಬೆಳಗಾವಿ ಅಥವಾ ಬೆಂಗಳೂರು ಅಥವಾ ಕಲಬುರಗಿಯಲ್ಲಿ 3 ಜಿಲ್ಲೆ ಇದು ಕೋಣದಲ್ಲಿ ವರ್ಕ್ ಮಾಡಬೇಕಂತ ಕೊಟ್ಟಿದ್ದಾರೆ. ಇನ್ನು ಸ್ಯಾಲ್ರಿ ಬಂದುಬಿಟ್ಟು ಇವರಿಗೆ ಸ್ಟಾರ್ಟಿಂಗು 21,400 ರಿಂದ 42,000 ಪರ್ ಮಂತ್ ಸ್ಯಾಲರಿ ಕೊಟ್ಟಿದ್ದಾರೆ. ಇನ್ನು ಶೈಕ್ಷಣಿಕ ಕಾರ್ಯ ನೋಡ್ಬೇಕಾದ್ರೆ ಇಲ್ಲಿ ವಿದ್ಯಾರ್ಥಿ ರೀತಿ ಕೊಟ್ಟಿದ್ದಾರೆ ನೋಡಿ. ಮೊದಲನೇದಾಗಿ ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಕೆಳಗಡೆ ವಿದ್ಯಾರ್ಥಿಯನ್ನು ಅಭ್ಯರ್ಥಿಗಳು ಹೊಂದಿರಬೇಕು, ಹಾಗೂ ಅರ್ಜಿಯ ನಿಗದಿತ ಅಂಕಣದಲ್ಲಿ ಸ್ಪಷ್ಟವಾಗಿ ನಮೂದಿಸಬೇಕಂತ ಕೊಟ್ಟಿದ್ದಾರೆ. ಅವುಗಳು ಒಂದೊಂದು ಛಾಯಾ ಫೋಟೋ ಪ್ರತಿಯನ್ನು ಅರ್ಜಿಯಿಂದ ಹಚ್ಚಬೇಕಂತ ಕೊಟ್ಟಿದ್ದಾರೆ. ಮೊದಲನೇದಾಗಿ SLC ಪಾಸ್ ಆಗಿರಬೇಕು ಅಥವಾ ತತ್ಸಮಾನ ಪಾಸ್ ಆಗಿರಬೇಕು, ಅದು ಮಾಡ್ಕೊಳ್ಬೇಕಂತ ಕೊಟ್ಟಿದ್ದಾರೆ. ಆಮೇಲೆ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸುವ ಕನ್ನಡ ಮತ್ತು ಆಂಗ್ಲ ಭಾಷೆಯ ಬೆರಳಚ್ಚು ಪರೀಕ್ಷೆಯ ಪ್ರೌಢ ದರ್ಜೆ ಸೀನಿಯರ್ ಗ್ರೇಡ್ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಪಾಸ್ ಆಗಿರುವುದನ್ನು ಕೊಟ್ಟಿದ್ದಾರೆ. ಅರ್ಜಿ ಸಲ್ಲಿಸುವ ಕೊನೆ ದಿನಾಂಕ 30/10/2023 ಆಗಿರ್ತದೆ. ನೀವು ಇಷ್ಟು ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು ಇಲ್ಲಿ ಕೆಲವು ಸೂಚನೆ ಕೊಟ್ಟಿದ್ದಾರೆ, ನೀವು ವೆಬ್ಸೈಟ್ನಲ್ಲಿ ಹೋಗಿ ಇದನ್ನು ಚೆಕ್ ಮಾಡ್ಕೋಬೋದು ಸೂಚನೆಗಳನ್ನು. ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ಭರ್ತಿ ಮಾಡಿದ ಅರ್ಜಿಗಳನ್ನು ವಿಲೇಖನಾಧಿಕಾರಿಗಳಿಗೆ ಕರ್ನಾಟಕ ರಾಜ್ಯ ಆಡಳಿತ ನ್ಯಾಯಮಂಡಳಿ, ಕಂದಾಯ ಭವನ, 7ನೇ ಮಹಡಿ, ಬೆಂಗಳೂರು, KG ರಸ್ತೆ ಅಂತ ಕೊಟ್ಟಿದ್ದಾರೆ. ಇಲ್ಲಿಗೆ ಅರ್ಜಿಯನ್ನು ನೀವು ಖುದ್ದಾಗಿ ಅಥವಾ ಅಂಚೆ ಮೂಲಕ ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ. ಈ ಅಡ್ರೆಸ್ಗೆ ಸರಿ ನೋಡ್ಕೊಳ್ಳಿ. ವಿಲೇಖನಾಧಿಕಾರಿಗಳು ಕರ್ನಾಟಕ ರಾಜ್ಯ ಆಡಳಿತ ನ್ಯಾಯಮಂಡಳಿ, ಕಂದಾಯ ಭವನ, 7ನೇ ಮಹಡಿ, KG ರಸ್ತೆ, ಬೆಂಗಳೂರು, 56009, ಇಲ್ಲಿಗೆ ಪೋಸ್ಟ್ ಮೂಲಕ ಅರ್ಜಿಯನ್ನು ಕಳಿಸಬೇಕಂತ ಕೊಟ್ಟಿದ್ದಾರೆ. ಹಾಗೆ ಇನ್ನು ಶುಲ್ಕ ಬಂದುಬಿಟ್ಟು ಇಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಬಂದು ಅಂಗವಿಕಲ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ ವಿನಾಯಿತಿಸಿದೆ. ಆದರೆ ಅವರಿಗೆ ಯಾವುದೇ ರೀತಿ ಶುಲ್ಕ ಇರುವುದಿಲ್ಲ. ಇತರೆ ಪ್ರವರ್ಗದ ಅಭ್ಯರ್ಥಿಗಳು ಶುಲ್ಕವನ್ನು 150 ರೂಪಾಯಿ ಪೇ ಮಾಡಬೇಕಂತ ಕೊಟ್ಟಿದ್ದಾರೆ. ಅದು ನೀವು IPO ಅಥವಾ ಪೋಸ್ಟ್ ಮೂಲಕ ಅಥವಾ DD ಮೂಲಕ ರಿಜಿಸ್ಟರ್ ಮಾಡಿ KASAT 7th ಫ್ಲೋರ್ ಕಲ್ಯಾಣ ಭವನ, KG ರೋಡ್, ಬೆಂಗಳೂರು, ಇಲ್ಲಿ ಕಳಿಸ್ಬೇಕಂತ ಕೊಟ್ಟಿದ್ದಾರೆ. ಆಮೇಲೆ ವಯೋಮಿತಿ ಬಂದುಬಿಟ್ಟಿದೆ, ಹುದ್ದೆಗೆ ಅನುಗುಣವಾಗಿ 18ರಿಂದ ವಯೋಮಿತಿ ಕೊಟ್ಟಿದ್ದಾರೆ. ಸಾಮಾನ್ಯ ವರ್ಗದವರಿಗೆ 35 ವರ್ಷ ಇದೆ. ಪ್ರವರ್ಗ 2A, 2B, 3A, 3B 38 ವರ್ಷ. ಆಮೇಲೆ SC ST ಅವರಿಗೆ 40 ವರ್ಷ ವಯೋಮಿತಿ ಕೊಟ್ಟಿದ್ದಾರೆ. ಇನ್ನು ಕೆಳಗಿನ ಸಂಬಂಧಪಟ್ಟ ನೇಮಕಾತಿಯ ಗರಿಷ್ಠ ವಯೋಮಿತಿಯನ್ನು ತಿಳಿಸಿರುವ ಮಟ್ಟಿಗೆ ಸಂಬಂಧಪಟ್ಟ ದಾಖಲೆಗಳನ್ನು ಒದಗಿಸಬೇಕಂತ ಕೊಟ್ಟಿದ್ದಾರೆ. ಇಲ್ಲಿ ಕೆಲವು ಮಾಹಿತಿ ಕೊಟ್ಟಿದ್ದಾರೆ, ಓದ್ಕೊಳ್ಳಿ ಏನಿದೆ ಅಂತ ಅದನ್ನು. ಇಲ್ಲಿ ಜಾತಿ ಮೀಸಲಾತಿ ಪ್ರಮಾಣಪತ್ರ ಅವುಗೆಲ್ಲ ಎಲ್ಲ ಲಿಂಕನ್ನು ಕೆಳಗೆ ಕೊಟ್ಟಿರ್ತಾರೆ. ನೀವು ಫಾರ್ಮ್ ಇವೆ, ನಿಮ್ದು ಯಾವ ಕಷ್ಟ ಬರುತ್ತೆ ಅದನ್ನು ಡೌನ್ಲೋಡ್ ಮಾಡ್ಕೊಂಡು ತುಂಬಿ ಅರ್ಜಿಯನ್ನು ಹಚ್ಚಬೇಕಾಗತ್ತೆ. ಇಲ್ಲಿ ಅರ್ಹತಾ ಷರತ್ತು ಕೊಟ್ಟಿದ್ದಾರೆ, ಭಾರತೀಯ ನಾಗರಿಕನಾಗಿರಬೇಕು, ಅಭ್ಯರ್ಥಿಯು ಮಾನಸಿಕ ಮತ್ತು ದೈಹಿಕವಾಗಿ ಆರೋಗ್ಯವಂತಾಗಿರುವಂತ ಕೊಟ್ಟಿದ್ದಾರೆ. ಇಲ್ಲಿ ಕೆಲವು ಅರ್ಹತಾ ಷರತ್ತುಗಳನ್ನು ಕೊಟ್ಟಿದ್ದಾರೆ, ಓದ್ಕೊಳ್ಳೋಣ. ಸುಮಾರು 5-6 ಪಾಯಿಂಟ್ ಇವೆ. ಆಮೇಲೆ ಪ್ರಮುಖ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಅಭ್ಯರ್ಥಿಗಳು ಕೆಳಕಂಡ ಪ್ರಮಾಣಪತ್ರದ ಒಂದೊಂದು ಛಾಯಾಪ್ರತಿಯನ್ನು ಅರ್ಜಿಯಿಂದ ಹಚ್ಚಬೇಕಂದ್ರೆ ಪ್ರತಿಯೊಂದು ನೀವು ಡಾಕ್ಯುಮೆಂಟ್ ಏನಿಸ್ತಾರೆ ಎಲ್ಲ ಜುರಾಕ್ಸ್ ಕಾಪಿಯನ್ನು ಪ್ರತಿಯೊಂದು ಹಚ್ಚಬೇಕಂತ ಕೊಟ್ಟಿದ್ದಾರೆ. SLC ಮಾರ್ಕ್ಸ್ ಕಾರ್ಡು, ಆಮೇಲೆ ವರ್ಗಾವಣೆ ಪ್ರಮಾಣಪತ್ರ,
ಜಾತಿ ಪ್ರಮಾಣಪತ್ರ, ಗ್ರಾಮೀಣ ಪ್ರಮಾಣಪತ್ರ, ಅಂಗವಿಕಲಾಗಿದ್ದಲ್ಲಿ, ವಿಧವೆಯಾಗಿದ್ದಲ್ಲಿ, ಆಮೇಲೆ ಜನಗಣತಿ ಪ್ರಮಾಣಪತ್ರ ಕೊಟ್ಟಿದ್ದಾರೆ, ಆಮೇಲೆ ಜೀತ ಮುಕ್ತ ಬಗ್ಗೆ ಪ್ರಾಧಿಕಾರ ಪಡೆದ ಪ್ರಮಾಣಪತ್ರ ಕೊಟ್ಟಿದ್ದಾರೆ. ಇದು ಯಾರಿಗೆ ಬರೋಣ ವಿಶೇಷ. ಆಮೇಲೆ ಗ್ರಾಮೀಣ ಅಭ್ಯರ್ಥಿ ಬಗ್ಗೆ ಇಲ್ಲಿ ಕೆಲವು ಮಾಹಿತಿ ಕೊಟ್ಟಿದ್ದಾರೆ. ಗ್ರಾಮೀಣ ಅಭ್ಯರ್ಥಿಗಳು ಅಪ್ಲೈ ಮಾಡಬೇಕಾದ್ರೆ ಏನೇನು ಡಾಕ್ಯುಮೆಂಟ್ ಬೇಕು ಅಂತ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ ಸರಿಯಾಗದನ್ನ. ಕರ್ನಾಟಕ ರಾಜ್ಯ ಆಡಳಿತ ನ್ಯಾಯಮಂಡಳಿ ಪತ್ರಗಾರ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಇಲ್ಲಿ ಅಭ್ಯರ್ಥಿಗಳು ಮಂಡಳಿಯೊಡನೆ ಸಂಪರ್ಕಿಸಬೇಕಾದ ಸಂದರ್ಭದಲ್ಲಿ ಅವರ ಮನವಿಯ ಕೆಳಕಂಡಂತೆ ಮಾಹಿತಿಗಳನ್ನು ಒಳಗೊಂಡಿರುತ್ತದೆ. ಅಭ್ಯರ್ಥಿ ಹೆಸರು ಪೂರ್ಣ ಬಿಡಿಸಲಿರಬೇಕು, ಹುದ್ದೆ ಹೆಸರು ಅರ್ಜಿಯಲ್ಲಿ ನಮೂದಿಸಿರುವ ಅಂಚೆ ವಿಳಾಸ ಬೇಕಂತ ಕೊಟ್ಟಿದ್ದಾರೆ. ಇಲ್ಲಿ ಕೆಲವು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಸೂಚನೆ ಅರ್ಜಿ ಸಲ್ಲಿಸಬೇಕಾದಂಥ ಸೂಚನೆಗಿವೆ. ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವಾಗ ಅದನ್ನು ಮಡಚುವುದಾಗಲಿ ಹರಿಯುವುದಾಗಲಿ ಮಾಡದೆ ಹಾಳಾಗದಂತೆ ಎಚ್ಚರ ವಹಿಸತಕ್ಕದ್ದು. ಅಭ್ಯರ್ಥಿಗಳು ತಮ್ಮ ಮಾಹಿತಿಗೆ ಭರ್ತಿ ಮಾಡಿ ಎಲ್ಲ ಸಲ್ಲಿಸಿದ ಅರ್ಜಿಯ ಒಂದು ಛಾಯಾ ಫೋಟೋ ಪ್ರತಿಯನ್ನು ತಮ್ಮೊಂದಿಗೆ ಇಟ್ಟುಕೊಳ್ಬೇಕೆಂದು ಕೊಟ್ಟಿದ್ದಾರೆ. ಸೇವೆಯಲ್ಲಿರುವ ಅಭ್ಯರ್ಥಿಗಳು ಆಯ್ಕೆ ಪಟ್ಟಿಯಲ್ಲಿ ಸ್ಥಾನ ಪಡೆದಲ್ಲಿ ನೇಮಕಾತಿ ಮೊದಲು ಅವರುಗಳ ನೇಮಕಾತಿ ಪ್ರಾಧಿಕಾರಗಳಿಂದ ನಿರಾಕ್ಷೇಪಣ ಪ್ರಮಾಣಪತ್ರ ಇರಬೇಕೆಂದು ಕೊಟ್ಟಿದ್ದಾರೆ. ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸುವ ಕೊನೆಯ ದಿನಾಂಕವು ಸಾರ್ವತ್ರಿಕ ರಜೆ ದಿನಾಂಕ ಘೋಷಿಸಲ್ಪಟ್ಟ ದಿನಾಂಕವು ಮೂರನೇ ದಿವಸ ಅಂತ ಕೊಟ್ಟಿದ್ದಾರೆ. ಇನ್ನು ಅಭ್ಯರ್ಥಿಗಳು ನಿಗದಿತ ಕೊನೆಯ ದಿನಾಂಕದೊಂದಿಗೆ ಕಾಯ್ದೆ ಮುಂಚಿತವಾಗಿ ಅರ್ಸಲಿಸುವಂತೆ ಕೊಟ್ಟಿದ್ದಾರೆ. ಲಕೋಟೆಯ ಮೇಲೆ ಹುದ್ದೆ ಹೆಸರನ್ನು ಕಡ್ಡಾಯವಾಗಿ ಬರಬೇಕಂತ ಕೊಟ್ಟಿದ್ದಾರೆ. ಇಲ್ಲಿ ಆಯ್ಕೆ ವಿಧಾನ ಕೊಟ್ಟಿದ್ದಾರೆ ನೋಡಿ. ಕರ್ನಾಟಕ ಆಡಳಿತ ನ್ಯಾಯಮಂಡಳಿ 1993 ಕಾಲಕಾಲಕ್ಕೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮೇನೇನಪ್ಪ ಅಂದರೆ ಸಂದರ್ಶನದಲ್ಲಿ ಪಡೆದ ಒಟ್ಟು ಅಂಕಗಳ ಸರಾಸರಿ ಆಧಾರದ ಮೇಲೆ ಚಾಲ್ತಿಯಲ್ಲಿರುವ ಮೀಸಲಾತಿ ನಿಯಮಗಳನ್ವಯ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುವುದು. ಸಂದರ್ಶನವು ಗರಿಷ್ಠ 50 ಅಂಕಗಳನ್ನು ಒಳಗೊಂಡಿರುತ್ತದೆ. ಅಭ್ಯರ್ಥಿಗಳು ಆಯ್ಕೆಯಲ್ಲಿ ನೇಮಕಾತಿ ಪ್ರಾಧಿಕಾರದ ತೀರ್ಮಾನವೇ ಅಂತಿಮವಾಗಿರುತ್ತೆ ಕೊಟ್ಟಿದ್ದಾರೆ. ಇಲ್ಲಿ ಅರ್ಜಿ ಕಳಿಸಬೇಕಂತ ಇದು ಅಡ್ರೆಸ್ ಆಗಿರುತ್ತದೆ, ನೋಡ್ಕೊಳ್ಳಿ ಸರಿಯಾಗಿ. ನಿಮಗೆ ಇತ್ತೀಚಿನ ಭಾವಚಿತ್ರ ಸಹಿತ ಭರ್ತಿ ಮಾಡಿದ ಅರ್ಜಿಯನ್ನು ವಿಲೇಖನಾಧಿಕಾರಿಗಳು, ಬೆರಳುಚ್ಚಗಾರ ಹುದ್ದೆಗಳು, ನೇಮಕಾತಿ ಪ್ರಾಧಿಕಾರ, ಕರ್ನಾಟಕ ರಾಜ್ಯ ಆಡಳಿತ ನ್ಯಾಯಮಂಡಳಿ, ಕಂದಾಯ ಭವನ 7ನೇ ಮಾಡಿ ಈ ಅಡ್ರೆಸ್ಗೆ ನೀವು ಪೋಸ್ಟ್ ಮೂಲಕ 31/10/2023 ಒಳಗಡೆ ಸಂಜೆ 5 ಗಂಟೆ ಒಳಗಡೆ ತಲುಪುವಂತೆ ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ. ಇದಿಷ್ಟು ಇನ್ಫಾರ್ಮೇಷನ್ ಆಗಿದೆ. ಇಲ್ಲಿ ಕೆಳಗಡೆ ಕೆಲವು ಫಾರ್ಮ್ ಕೊಟ್ಟಿದ್ದಾರೆ, ನಿಮಗೆ ಯಾವ ಕೆಟಗರಿ ಬರ್ತಾ ಅದು ನೋಡ್ಕೊಂಡು ಸಲ್ಲಿಸ್ಬೋದು. ಇವಾಗ ಅಪ್ಲಿಕೇಶನ್ ಫಾರ್ಮ್ ಯಾವ ರೀತಿ ಇದೆ ಅಂದರೆ ನೋಡಿ ಫ್ರೆಂಡ್ಸ್, ಇದು ಅಪ್ಲಿಕೇಶನ್ ಫಾರ್ಮ್ ಫಿಲಪ್ ಮಾಡಿ ನೀವು ಪೋಸ್ಟ್ ಮೂಲಕ ಕಳಿಸಬೇಕಾಗಿರುತ್ತೆ. ಇದು ಅಪ್ಲೈ ಮೂಲಕ ಅರ್ಜಿ ಆಗಿರುತ್ತದೆ. ಇಲ್ಲಿ ಅರ್ಜಿ ನಮ್ಮನೆ ಕೊಟ್ಟಿದ್ದಾರೆ, ಇದು ಫೋಟೋ ಅಟ್ಯಾಚ್ ಮಾಡಬೇಕಾಗುತ್ತೆ. ಇಲ್ಲಿ ಕಳಿಸ್ತಕ್ಕಂಥ ಅಡ್ರೆಸ್ ಆಗಿರ್ತದೆ. ಇದು ಕರ್ನಾಟಕ ರಾಜ್ಯ ಆಡಳಿತ ನ್ಯಾಯಮಂಡಳಿಯಿಂದ ಕೊಟ್ಟಿದ್ದಾರೆ, ಬೆರಳುಚ್ಚಗಾರ ಹುದ್ದೆಗಾರದಿಂದ ಕೊಟ್ಟಿದ್ದಾರೆ. ಇಲ್ಲಿ 10ನೇ ತರಗತಿಯ ತತ್ಸಮಾನ ಪರೀಕ್ಷೆಯಲ್ಲಿ ಅಂಕಪಟ್ಟಿಯಲ್ಲಿರುವಂತೆ ನೀವು ಫಿಲಪ್ ಮಾಡಬೇಕು. ಅಭ್ಯರ್ಥಿ ಹೆಸರು, ತಾಯಿ ಹೆಸರು, ತಂದೆ ಹೆಸರು, ಪತಿ ಪತ್ನಿ ಹೆಸರು, ಪೋಷಕರ ಹೆಸರು, ಆಮೇಲೆ ಅಂಚೆ ವಿಳಾಸ, ಪಿನ್ ಕೋಡು, ದೂರವಾಣಿ ಸಂಖ್ಯೆ ಹಾಕಬೇಕು. ಇಲ್ಲಿ ಜೆಂಡರ್ ಯಾವುದಿದೆ ಅದನ್ನು ಹಾಕಬೇಕು. ಇಲ್ಲಿ ಮೀಸಲಾತಿ ನಿಮ್ಮದು ಯಾವುದು ಬರುತ್ತೋ ಆ ಮೀಸಲಾತಿ ಹಾಕಬೇಕಾಗುತ್ತೆ. ಜನ್ಮ ದಿನಾಂಕವನ್ನು ಫಿಲಪ್ ಮಾಡಬೇಕು. ಆಮೇಲೆ ನೀವು ವಯೋಮಿತಿ ಸಡಿಲಿಕೆಯನ್ನು ಕೊರೋರಾದರೆ ವಿವರಗಳನ್ನು ಸ್ಪಷ್ಟವಾಗಿ ಕೆಳಗೆ ನಮಸ್ತೆ ಅಂತ ಕೂಡ ನೀವು ಏಜ್ ಲೈಸೆನ್ಸ್ ಬೇಕಂದರೆ ಇಲ್ಲಿ ಕೆಳಗಡೆ ಬರೋದು ಹಾಕಬೇಕಾಗತ್ತೆ. ಇನ್ನು ಶೈಕ್ಷಣಿಕ ವಿದ್ಯಾರ್ಥಿ ಮತ್ತು SSLC ತೆರೆಗಡೆದ ವರ್ಷ ಸಂಸ್ಥೆ ಹೆಸರು, ಗರಿಷ್ಠ ಅಂಕ ಗಳಿಸಿದಂಕ ಆಗಬೇಕು. ಆಮೇಲೆ ಪ್ರೌಢ ದರ್ಜೆ ಕನ್ನಡ, ಬೆರಳುಚ್ಚು ಅಥವಾ ತತ್ಸಮಾನ ಪರೀಕ್ಷೆ ಎರಡನ್ನು ಇದನ್ನು ಕೆಳಗಡೆ ಎಂಟರ್ ಮಾಡಬೇಕಾಗತ್ತೆ, ಮಾಡಿ ಸಲ್ಲಿಸಬೇಕು. ಆಮೇಲೆ ಇತರೆ ವಿದ್ಯಾರ್ಥಿ ಇದ್ದರೆ ಹಾಕ್ಬೋದು ಅಥವಾ ಬಿಡ್ಬೋದು. ಇನ್ನು ನೀವು ಚಾನಲ್ ಕಟ್ತಿಲ್ಲ, ಆ DDO ಪೋಸ್ಟ್ ಆಫೀಸ್ ಇದ್ದರೆ ಅದರ ನಂಬರ್ ಹಾಕಬೇಕಾಗುತ್ತೆ. DD ಇದ್ದರೆ ಅದರ ನಂಬರ್, ಇದು DD ಕಳಿಸಿದ್ರೆ ಅದರ ನಂಬರ್ ಹಾಕಬೇಕಾಗುತ್ತೆ. ಅಮೌಂಟ್ ಹಾಕಬೇಕಾಗುತ್ತೆ. ಇಲ್ಲಿ ನಿಗದಿಪಡಿಸಿದ ಶುಲ್ಕ ಪಾವತಿ ವಿನಾ ಅಂತ ಕೋರಿವರೆ ಕೇಳಿದ್ದಾರೆ. ಹಾಗಾದರೆ ಯಾವ ಜಾತಿಗೆ ಪ್ರಕಟಣೆ ನೀವು ಕೆಟಗರಿ ಯಾವ್ದು ಬರುತ್ತೆ ಆ ಕೆಟಗರಿ ಹಾಕಬೇಕಾಗುತ್ತೆ. ಇಲ್ಲಿ ಜಾತಿ ಪ್ರಮಾಣದ ಹಚ್ಚಬೇಕಾಗತ್ತೆ. ಕೆಳಗಡೆ ಇಲ್ಲಿ ಘೋಷಣೆ ಕೊಟ್ಟಿದ್ದಾರೆ. ನಮಗೆ ತಿಳಿದಿರುವಂತೆ ಮೇಲೆ ಒದಗಿಸಿರುವ ಮಾಹಿತಿಯು ನಿಜವೆಂದು ಮತ್ತು ಸಂಪೂರ್ಣವೆಂದು ಪ್ರಮಾಣೀಕರಿಸುತ್ತೇವೆ. ಹಾಗೂ ಸರ್ಕಾರಿ ಉದ್ಯೋಗಕ್ಕೆ ಸೇರಲು ಅರ್ಹನಾಗುವಂಥ ಯಾವ ಪೂರ್ವೋತ್ತರಗಳನ್ನು ನನ್ನ ಅರಿವಿಗೆ ಬಂದಿಲ್ಲ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸ್ಥಳ ಡೇಟ್ ಹಾಕಿ ಸಹಿ ಮಾಡಿ ಅರ್ಜಿಯನ್ನು ನೀವು ಪೋಸ್ಟ್ ಮೂಲಕ ತುಂಬಿ ಕಳಿಸಬಹುದು. ನೋಡಿ ಫ್ರೆಂಡ್ಸ್, ಈ PDF ಲಿಂಕನ್ನು ಹಾಗೂ ವೆಬ್ಸೈಟ್ ಲಿಂಕನ್ನು, ಆಫ್ಸಿಲಿ ಲಿಂಕನ್ನು ಎಲ್ಲವನ್ನು ಇದೇ ವಿಡಿಯೋ ಕಡೆ ಹಾಕಿರ್ತೀನಿ. ಅಲ್ಲಿಂದ ನೀವು ಸರಿಯಾಗಿ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು. ಓಕೆ ಫ್ರೆಂಡ್ಸ್, ತಮಗೆ ಈ ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.